ಕೆಲವೇ ಕ್ಷಣಗಳಲ್ಲಿ ಅರುಣ್ ಜೇಟ್ಲಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅಗ್ನಿ ಸ್ಪರ್ಶ ಮಾಡುವುದರ ಮುಖಾಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ನೋಡ್ತಾ ಇದ್ರಿ, ಅಂತಿಮ ಸಿದ್ಧತೆಗಳು ಈಗಾಗಲೇ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದಾವೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಆ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ರಾಜನಾಥ್ ಸಿಂಗ್, ರಾಜ್ಯದ ಅನೇಕ ಗಣ್ಯರು, ಪ್ರಧಾನಿ, ಗೃಹ ಸಚಿವರು ಆದಿಯಾಗಿ ಎಲ್ಲರೂ ಕೂಡ ನಿಗಮ್ಬೋಧ್ ಘಾಟ್, ನವದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇದ್ದಾವೆ. ಕೇಸರಿ ಪಾಳ್ಯದಲ್ಲಿ ಒಂದಾದರ ಮೇಲೊಂದು ಸೂತಕದ ಛಾಯೆ, ಬಾಣದಂತೆ ಬರ್ತಾ ಇದ್ದಂತಹ ಮಾತುಗಳು ಅರುಣ್ ಜೇಟ್ಲಿಯವರ ಬಾಯಿಯಲ್ಲಿ. ಮಹಾರಾಜ್ ಕಿಶನ್ ಜೇಟ್ಲಿ ಹಾಗೂ ರತನ್ ಪ್ರಭಾ ಅವರ ಪುತ್ರನಾಗಿ ಜನಿಸಿದಂತಹ ಅರುಣ್ ಜೇಟ್ಲಿ ಇಲ್ಲಿವರೆಗೂ ಕೂಡ, ಅಂದರೆ 66 ವರ್ಷಗಳ ಕಾಲ ರಾಜಕಾರಣದಲ್ಲಿ, 40 ವರ್ಷಗಳ ಕಾಲ ತಮ್ಮನ್ನು ತಾವು ಗುರುತಿಸಿಕೊಂಡಂಥವರು. GST ಟ್ಯಾಕ್ಸ್ ಮೂಲಕ ಇಡೀ ದೇಶದ ಮನೆ ಮಾತಾದಂಥವರು, ಸರಕು ಸೇವೆಗಳ ತೆರಿಗೆ ಏನಿದೆ ಅದನ್ನು, ಆ ಕಾನ್ಸೆಪ್ಟನ್ನು ಅತ್ಯಂತ ವಿಷದವಾಗಿ, ಯಾಕೆಂದರೆ ಈ ಹಿಂದಿನ ಸರ್ಕಾರಗಳು ಕೂಡ ಅದನ್ನು ಮಾಡೋದಕ್ಕೆ ಹಿಂಜರಿತಾ ಇದ್ವು. ಅರುಣ್ ಜೇಟ್ಲಿ ಅದನ್ನು ಕಾರ್ಯ ಸಾಧುವನ್ನಾಗಿ ಮಾಡಿ ತೋರಿಸಿದ್ರು. ಎಸ್, ಪುತ್ರ ಅಗ್ನಿ ಸ್ಪರ್ಶ ಮಾಡಿದ್ದಾರೆ, ಪಂಚಭೂತಗಳಲ್ಲಿ ಲೀನವಾಗ್ತಾ ಇದ್ದಾರೆ ಅರುಣ್ ಜೇಟ್ಲಿ. ವಿತ್ತ ಸಚಿವರಾಗಿ ದೇಶದ ಕಿರಣವಾಗಿದ್ದಂತಹ ಅರುಣ್ ಇನ್ನು ನೆನಪು ಮಾತ್ರ. ನೋಡ್ತಾ ಇದ್ದೀರಿ ಆ ದೃಶ್ಯಗಳನ್ನು. ಹೊರಗೆ ಆ ಪಂಚಭೂತಗಳಲ್ಲಿಯೂ ವರುಣ ದೇವನು ಕೂಡ ಅರುಣನಿಗಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾನೇನೋ ಅಂತ ಅನ್ನಿಸ್ತಾ ಇದೆ. ನವದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಮಳೆ ಸುರಿತಾ ಇದೆ. ಮಳೆಯ ಮಧ್ಯೆಯೇ ಅರುಣ್ ಜೇಟ್ಲಿ ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ. ಅರುಣನಿಗಾಗಿ ಕಣ್ಣೀರಿಟ್ಟಂತಹ ವರುಣ, ನಿಜಕ್ಕೂ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಅಂತ ಅನಿಸುತ್ತೆ. ಯಾಕೆಂದರೆ ನೀವು ಗಮನಿಸ್ತಾ ಇದ್ದೀರಿ, ಸಾವಿರಾರು ಜನ ಅಭಿಮಾನಿಗಳು, ಕಾರ್ಯಕರ್ತರು ಆ ನಿಗಮ್ಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾ ಇದ್ದಾರೆ. ಪುತ್ರನಿಂದ ಚಿತೆಗೆ ಅಗ್ನಿ ಸ್ಪರ್ಶ ಆಗಿದೆ. ಹೊರಗೆ ಆ ಒಂದು ಜಾಗವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಕಡೆ ಮಳೆಯ ಸಿಂಚನ ಆಗಿದೆ. ಮಳೆಯೇ ಕೂಡ, ಅಂದರೆ ಪಂಚಭೂತಗಳಲ್ಲಿ ಒಂದಾದಂಥ ಮಳೆಯೂ ಕೂಡ ನೀರು ತನ್ನ ಕಣ್ಣೀರನ್ನು, ತನ್ನ ಅಶ್ರು ತರ್ಪಣವನ್ನು ಸುರಿಸ್ತಾ ಇದ್ದೇನೋ ಅಂತ ಅನ್ನಿಸ್ತಾ ಇದೆ. ಆ ಭಾವ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಚಿತೆಗೆ ಅಗ್ನಿ ಸ್ಪರ್ಶ ಆಗಿದೆ. ನೋಡ್ತಾ ಇದ್ದೀರಿ ಆ ದೃಶ್ಯಗಳನ್ನು. ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ರಾಜ್ಯದ ಅನೇಕ ನಾಯಕರು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಪಂಚಭೂತಗಳಲ್ಲಿ ಅರುಣ್ ಜೇಟ್ಲಿಯವರ ದೇಹ ಲೀನವಾಗಿದೆ. ಅವರು ಬಿಟ್ಟು ಹೋದ ಹಾದಿಯ ನೆನಪಿನಲ್ಲಿ ಉಳಿದೆಲ್ಲ ನಾಯಕರು ಅವರನ್ನು ಹಿಂಬಾಲಿಸಬೇಕಿದೆ. ಅಂದರೆ ಅವರ ಕೆಲಸಗಳು, ಅವರ ಆಲೋಚನೆಗಳು, ಅವರ ಯೋಜನೆಗಳು, ಇವುಗಳನ್ನು ಚಾಚು ತಪ್ಪದೆ ಅವರಿಗೆ ಗೌರವ ಕೊಡೋದ್ರ ಮುಖೇನ ಪಾಲಿಸಬೇಕಾಗಿದೆ, ಅದನ್ನು ಫಾಲೋ ಮಾಡಬೇಕಾಗಿದೆ. ಅಂತ್ಯ ಸಂಸ್ಕಾರದಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ, ಪ್ರಕಾಶ್ ಜಾವಡೇಕರ್, ಸ್ಮೃತಿ ಇರಾನಿ, ರಾಮ್ ವಿಲಾಸ್ ಪಾಸ್ವಾನ್, BJP ರಾಷ್ಟ್ರೀಯ ಕಾರ್ಯಾಧ್ಯಕ್ಷ JP ನಡ್ಡಾ ಕೂಡ ಉಪಸ್ಥಿತಿ ಇದ್ದಾರೆ. ಯೋಗ ಗುರು ಬಾಬಾ ರಾಮದೇವ್, ನಖ್ವಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಅರುಣ್ ಜೇಟ್ಲಿ. ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಚಿತೆಗೆ ಅಗ್ನಿ ಸ್ಪರ್ಶ ಆಗಿದೆ. ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ.
ಎಸ್ ಪುತ್ರ ರೋಹನ್ ಜೇಟ್ಲಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ದಾರೆ. ಪಂಚಭೂತಗಳಲ್ಲಿ ಅರುಣ್ ಜೇಟ್ಲಿ ಲೀನರಾದರು. ಅವರಂತೆಯೇ ಅವರ ಪುತ್ರಿ ಸೋನಾಲಿ ಜೇಟ್ಲಿ ಕೂಡ ವಕೀಲ ವೃತ್ತಿಯನ್ನು ಮಾಡಿದಂಥವರು. ಹೀಗೆ ತಮ್ಮ ಖಾನ್ದಾನ್ ಅಂತ ಹೇಳ್ತೀವಿ, ಕುಟುಂಬ ಪರಿವಾರ ಅದೆಲ್ಲವನ್ನೂ ಕೂಡ ಇಡೀ ದೇಶದ ಭವಿಷ್ಯಕ್ಕೆ ನೆರವಾಗುವಂತಹ ವಿಚಾರಧಾರೆಗಳನ್ನು ಕಲಿಸಿ ಬೆಳೆಸಿದಂಥವರು ಅರುಣ್ ಜೇಟ್ಲಿ. ಇನ್ನು ನೆನಪು ಮಾತ್ರ ಅರುಣ್ ಜೇಟ್ಲಿ. ಅವರ ಹಾದಿಯಲ್ಲಿ ಇತರೆ ನಾಯಕರು ಅವರನ್ನು ಸ್ಮರಿಸಿಕೊಳ್ಳಬೇಕು, ಆಗ ಅವರಿಗೆ ಮತ್ತಷ್ಟು ಗೌರವ ನೀಡಿದಂತಾಗುತ್ತೆ. ಅನಂತದೆಡೆಗೆ ಅರುಣ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬದುಕಿನ ಎಲ್ಲ ಲೆಕ್ಕಾಚಾರಗಳನ್ನು ಚಾಚೂ ತಪ್ಪದೆ ಮುಗಿಸಿ ಶರಾಬರದಿಟ್ಟು ಯಾವುದೇ ಬಾಕಿಯನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಎಲ್ಲವನ್ನೂ ಪಾವತಿಸಿ ಇದೀಗ ಅನಂತದಲ್ಲಿ ಲೀನವಾಗ್ತಾ ಇದ್ದಾರೆ. ಇವತ್ತು ಭಾನುವಾರ, ರವಿವಾರ. ರವಿ ಭಾನು ಅಂದರೆ ಅರುಣ ಅಂತಲೇ ಅರ್ಥ. ಅರುಣ ಅಂದರೆ ಕೂಡ ಸೂರ್ಯ. ಭಾನುವಾರದಂದೇ ರವಿವಾರದಂದೇ ಅರುಣ ಲೀನವಾಗ್ತಾ ಇದ್ದಾರೆ ಪಂಚಭೂತಗಳಲ್ಲಿ. ವರುಣನ ಮಧ್ಯೆ ಅಲ್ಲಿ ಮಳೆ ಸುರಿತಾ ಇದೆ, ಅದರ ಮಧ್ಯೆಯೇ ಲೀನವಾಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೂರದಲ್ಲಿ ಕಪ್ಪು ಛತ್ರಿಗಳ ಮೇಲೆ ಮಳೆ ಬೀಳ್ತಾ ಇರೋದನ್ನು ಗಮನಿಸಬಹುದು. ಎಂತಹ ಭಾವುಕತೆ ಇದು. ಎಸ್, ಇನ್ನು ಅರುಣ್ ಜೇಟ್ಲಿ ನಮ್ಮೆಲ್ಲರಿಗೂ ನೆನಪು ಮಾತ್ರ. ಮೋದಿ ಸರ್ಕಾರದ ಒಬ್ಬ ದೃಢ ನೇತಾರ, ಕ್ರಾಂತಿಕಾರಿ ನೇತಾರ, ಕ್ರಾಂತಿಕಾರಿ ನಿರ್ಧಾರಗಳ ನಾಯಕ. ಅಂತಹ ವ್ಯಕ್ತಿ ಇನ್ನಿಲ್ಲ. ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿ ಅಂತ್ಯ ಸಂಸ್ಕಾರ ನಿಗಮ್ಬೋಧ್ ಘಾಟ್ನಲ್ಲಿ ನೆರವೇರಿದೆ. ಪುತ್ರ ರೋಹನ್ ಜೇಟ್ಲಿ ತಮ್ಮ ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವುದರ ಮುಖಾಂತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ.